ಫ್ಲೈಓವರ್ ಮೇಲೆಯೇ ಮರದ ಬೇರು ಆತಂಕದಲ್ಲಿ ಪ್ರಯಾಣಿಕರು ಕಣ್ಮಿಚ್ಚಿ ಕೂತ ಅಧಿಕಾರಿಗಳು ಬೆಂಗಳೂರು ಉದ್ಯಾನ ನಗರಿ ಅಂತ ಖ್ಯಾತಿ ಹೊಂದಿದೆ ಅಂದ್ರೆ ಮರಗಿಡಗಳ ಉಳಿಸುವಿಕೆಯಲ್ಲಿ ರಾಜಧಾನಿ ಫೇಮಸ್ ಆದರೆ ಮರಗಳು ಬೆಳೆದ್ರೆ ಅಪಾಯ ಕಾದಿದೆ ಅಂದ್ರೆ ನಂಬ್ತಿರಾ ಹೌದು ಬೆಂಗಳೂರಿನ ಸಿಲ್ಕ್ ಬೋರ್ಡ್ ಫ್ಲೈಓವರ್ ಸುಮಾರು 450 ಮೀಟರ್ ಉದ್ದವಿದೆ ಈ ಫ್ಲೈಓವರ್ನ ಮಧ್ಯೆ ದೊಡ್ಡ ದೊಡ್ಡ ಗಿಡಗಳು ಆಲದ ಬೇರುಗಳು ಬೆಳೆಯುತ್ತಿವೆ ಇವು ಇಡಿ ರಸ್ತೆಯನ್ನೇ ಆಕ್ರಮಿಸಿಕೊಳ್ಳುವ ಸಾಧ್ಯತೆ ಇದೆ ಇದರಿಂದ ಫ್ಲೈಓವರ್ ಶೀತಲವಾಗಿ ಅಪಾಯ ಎದುರಾಗೋ ಭಯ ಪ್ರಯಾಣಿಕರನ್ನ ಕಾಡ್ತಾ ಇದೆ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ತಲೆಯೆತ್ತಿರೋ ಈ ಫ್ಲೈಓವರ್ನಲ್ಲಿ ಮರದ ಬೇರುಗಳು ದಿನೇ ದಿನೇ ಬೆಳಿತಾ ಇರೋದು ಪ್ರಯಾಣಿಕರಲ್ಲಿ ಆತಂಕ ಮನೆ ಮಾಡಿದೆ ಫ್ಲೈಓವರ್ ಇಷ್ಟೆಲ್ಲ ಖರ್ಚು ಮಾಡಿ ಇದು ಮಾಡಿದ್ರು ಆಗ್ತಿರ ಕೋಟ್ಯಾಂತರ ರೂಪಾಯಿಗಟ್ಟಲೆ ಖರ್ಚು ಮಾಡಿಬಿಟ್ಟು ಈ ಮಿಡ್ಲ್ ಅಲ್ಲಿ ಗ್ಯಾಪ್ ಇದ್ದತ್ರ ಮರಗಳೆಲ್ಲ ಈ ತರ ಬಳ್ಳಿಗಳೆಲ್ಲ ಬೇರೆ ಬಿಟ್ಕೊಂಡ್ಬಿಟ್ಟು ಅದು ಫ್ಲೈಓವರ್ ಗೆ ತುಂಬಾ ಎಫೆಕ್ಟ್ ಆಗ್ತಾ ಇರುತ್ತೆ ಆಕ್ಚುಲಿ ಫ್ಲೈಓವರ್ ಏನು ಮೇಂಟೇನ್ ಮಾಡ್ರು ಅವರಾದ್ರೂ ಅದನ್ನೆಲ್ಲ ಕ್ಲೀನ್ ನೋಡ್ಕೊಂಡ್ಬಿಟ್ಟು ಇದು ಮಾಡೋದು ಒಳ್ಳೆಯದು ಸರ್ ಆಕ್ಚುಲಿ ಫ್ಲೈಓವರ್ ಗೆ ತುಂಬಾನೇ ಎಫೆಕ್ಟ್ ಆಗೋ ಚಾನ್ಸ್ ಇದೆ ಇದೇನ ಚಿಕ್ಕದಾಗಿದೆ ಹೇಳಬೇಕು ಅಂದ್ರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಅದು ಬೇರೆ ಬಿಟ್ಕೊಂಡ್ರೆ ತುಂಬಾನೇ ಎಫೆಕ್ಟ್ ಆಗ್ತಾ ಹೋಗ್ತಿತ್ತು ಅದು ಅದಕ್ಕೋಸ್ಕರ ಅದರ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಮೇಂಟೇನ್ ಮಾಡೋದು ಬೆಟರ್ ಸರ್ ಆಕ್ಚುಲಿ ಸಂಬಂಧಪಟ್ಟಿರೋ ಅಧಿಕಾರಿಗಳು ಆಕ್ಷನ್ ತಗೊಂಡ್ಬೇಕು ಈ ತರ ಮಾಡೋದ್ರಿಂದ ವೆಹಿಕಲ್ಸ್ ಗೆ ಇನ್ಕನ್ವಿನಿಯನ್ಸ್ ಆಗುತ್ತೆ ಸ್ವಲ್ಪ ನಡೆಯೋರಿಗೆ ಟ್ರೆಸ್ಪಾಸಸ್ ಗೆ ಎಲ್ಲರೂ